ಹಿಂದಿನ ಬಿಜೆಪಿ ಸರ್ಕಾರವು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿದ್ದ ಎಲ್ಲ ನೌಕರನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿದೆ. ಅದು ಈಗಾಗಲೇ ಸುತ್ತಿರನ್ನು ಹೊರಡಿಸಿತ್ತು. ಅದರಂತೆ ಈಗ ಸುದ್ದಿಯಾಗ್ತಿದೆ ಏನಪ್ಪ ಅಂದರೆ, ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಆಗಿತ್ತು. ಹೀಗಾಗಿ ಅವ್ರ ಪತ್ನಿಗೆ ಒಂದು ಕೆಲಸವನ್ನು ಕೊಟ್ಟಿದ್ರು, ಸಿ ನೌಕರಿ ಕೆಲಸ ಕೊಟ್ಟಿದ್ರು. ಅದು ಸಹಜವಾಗಿ ಎಲ್ಲ ಆದೇಶಗಳಂತೆ ಈಗ ಪತ್ನಿಗೆ ಕೆಲಸ ಹೋಗಿದೆ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಹೋಗಿದೆ. ಇದಕ್ಕೆ ಬಿಜೆಪಿಗಳು ಫುಲ್ಲು ಗರಂ ಆಗಿತ್ಕೊಂಡು ಬಿಜೆಪಿಗೆ ಕೊಟ್ಟಂಥ ಕೆಲಸವನ್ನು ಕಿತ್ತಾಕಿದೆ ಕಾಂಗ್ರೆಸ್ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಆಕ್ರೋಶನ ಹೊರಾಗ್ತಿದ್ರು. ಅನಿಲ್ ಕುಮಾರ್ ಕೂಡ ಮಾತನಾಡಿದರು, ಸೊ ಯಾಕೆ ಕಿತ್ತಾಕಿದ್ರ, ಬಿಜೆಪಿ ಕೊಟ್ಟ ಕೆಲಸವನ್ನು ಕಾಂಗ್ರೆಸ್ ಕಿತ್ತಾಕಿದೆ, ಹಿಂದೂಗಳಿಗೆ ಮೋಸ ಮಾಡಿದೆ ಅಂತ ಎಲ್ಲ ಹೇಳ್ತಿದ್ರು. ಆದರೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್, ಭ್ರಷ್ಟಾಚಾರವೇ ಕುಲದೇವ ಎಂದು ನಂಬಿರುವ ಬಿಜೆಪಿ ನೀತಿ ನಿಯಮಗಳನ್ನು ಅಧ್ಯಯನ ಮಾಡಲು ಆಸಕ್ತಿ ಮತ್ತು ಸಮಯ ಇರಲ್ಲ. ನಿಯಮದ ಪ್ರಕಾರ ಸರ್ಕಾರ ಬದಲಾದಾಗ ತಾತ್ಕಾಲಿಕ ನೇಮಕಾತಿಗಳು ಸಹಜವಾಗಿ ರದ್ದಾಗುತ್ತವೆ. ಆಮೇಲೆ ಬದುಕಿಗೆ ಶಾಶ್ವತದಾರಿ ತೋರಿಸಿದೆ, ಇಂತಹ ಪೇಪರ್ ಚಾಕ್ಲೇಟ್ ನೀಡುವ ಮೂಲಕ ಬಿಜೆಪಿ ಪ್ರವೀಣ್ ಪತ್ನಿಗೆ ದ್ರೋಹ ಮಾಡಿದೆ ಅಂತ ತಿರುಗಿಡನ ಕೊಟ್ಟಿತ್ತು. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ರವಿಕುಮಾರ್ ಕೂಡ ಮಾತನಾಡಿ, ಸರ್ಕಾರ ಬದಲಾದಾಗ ಇಂದಿನ ಎಲ್ಲ ತಾತ್ಕಾಲಿಕ ನೇಮಕಾತಿಗಳು ರದ್ದಾಗುತ್ತವೆ, ಅದು ಸಂವಿಧಾನದ ಪ್ರಕಾರ. ಕೆಲಸದಿಂದ ಬಿಡುಗಡೆ ಮಾಡುವ ವಿಚಾರವನ್ನು ನೂತನ್ ಕುಮಾರಿ ಅಂದರೆ ಏನು ಮೃತಪಟ್ಟಂತಹ ಪ್ರವೀಣ್ ನೆಟ್ಟಾರು ಪತ್ನಿ ಅವ್ರ ಗಮನಕ್ಕೆ ತರಲಾಗಿದೆ. ಆಕೆ ತಮ್ಮನ್ನು ಮುಂದುವರೆಸಲು ಡಿಸಿ ಕಚೇರಿಗೆ ಪತ್ರ ಸಲ್ಲಿಸಿದರೆ ಅದನ್ನು ಸರ್ಕಾರದ ಪರಿಗಣನೆಗೆ ತರಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಅದು ಮಾಮೂಲಿ ಆಗುತ್ತೆ, ಇದನ್ನ ರಾಜಕಾರಣ ಮಾಡ್ತಿದ್ದಾರೆ. ಇಂದಿನ ಬಿಜೆಪಿ ಸರ್ಕಾರ ಏನಿತ್ತು ಅಂದರೆ, ಸಿ ಎಂ ಬಸವರಾಜ ಬೊಮ್ಮಾಯಿ ಅಧಿಕಾರಾವಧಿ ಇರೋವರೆಗೆ ಅಥವಾ ಸರ್ಕಾರ ಇರೋವರೆಗೆ ಇವರು ಗುತ್ತಿಗೆ ಆಧಾರದಲ್ಲಿ ನೌಕರಿಯಾಗಿ ಮುಂದುವರಿಯುತ್ತೆ, ಆದೇಶ ಬದಲಾದ್ರೆ ಚೇಂಜ್ ಆಗುತ್ತೆ ಅಂತ ಇತ್ತು. ಅದರಲ್ಲಿ ನೋಟಿಫಿಕೇಶನ್ ಎಲ್ಲ ಇತ್ತು. ಆಬ್ವಿಯಸ್ಲಿ ಸರ್ಕಾರ ಬದಲಾದ್ರೆ ಚೇಂಜ್ ಆಗೇ ಆಗುತ್ತೆ. ಇದರಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ಹೇಳಿದ್ರೆ ರೆಕಾರ್ಡ್ಸ್ ಇರುತ್ತಾನೆ ಖಂಡಿತ. ಹಾ, ಎಸ್ ಮುಂದೆ